ಮೇಲೆ ನಾಳೆ ರಿಯಾಕ್ಟ್ ಮಾಡೋದು ನಾನು ಬಜೆಟ್ ಮಂಡಿಸೋಕೆ ಮುಂಚಿದ್ದು ರಿಯಾಕ್ಟ್ ಮಾಡ್ಬೋದ ನಿರೀಕ್ಷೆ ರಾಜ್ಯಕ್ಕೆ. ಸೀ ನಾಳೆ ಬಜೆಟ್ ಪ್ರೆಸೆಂಟ್ ಮಾಡಲಿ, ಆಮೇಲೆ ನಾನೇ ನಿಮಗೆ ಕರೀತೀನಿ, ರಿಯಾಕ್ಟ್ ಮಾಡ್ತೀನಿ. ಇವತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ ಇನ್ಚಾರ್ಜ್ ಸೆಕ್ರೆಟರಿಗಳು, ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಸೆಕ್ರೆಟರಿಗಳನ್ನ ಇನ್ಚಾರ್ಜ್ ಮಾಡಿದ್ದೀವಿ. ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ರಿವ್ಯೂ ಮಾಡಿದೆ ಅಷ್ಟೆ. ಈಗ ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಯಿತು, 8 ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ, ಏನೇನು ಮಾಡಿದ್ದೀರಿ, ಯಾವ್ಯಾವ ಏನೇನು ಲೋಪ ದೋಷಗಳು ಕಂಡು ಹಿಡಿದಿದ್ದೀರಿ, ಏನೇನು ನೀವು ಅಡ್ವೈಸ್ ಏನು ಮಾಡಿದ್ದೀರಿ ಜಿಲ್ಲಾಡಳಿತದವರಿಗೆ ಇವೆಲ್ಲ. ಅವ್ರು ಏನು ಹೇಳ್ತಾರೆ, ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ದಾರೆ ಆರ್ಡಿನೆನ್ಸು, ನನಗೆ ಸೈನ್ ಮಾಡೋ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಸಭೆ, ಅದಕ್ಕೋಸ್ಕರ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ್ದೀವಿ. ನಾವು ಆರ್ಡಿನೆನ್ಸ್ ಮುಂಚಿತವಾಗಿ ಕಳಿಸಿದ್ದೋ, ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದ್ಬಿಟ್ಟಿದ್ದು, ಅದಕ್ಕೆ ಅವ್ರು ಕಳಿಸಿ. ಏನು ಬೇರೆ ಇನ್ನೇನು ಹೇಳಿಲ್ಲ ಅದರಲ್ಲಿ. ಮಾಡಲೇಬೇಕಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ ಬಾಲಕೃಷ್ಣ ಒಂದಿಷ್ಟು ವಿವಾದಗಳಾಗಿವೆ. ಲೋಕಸಭೆ ಆದ್ಮೇಲೆ ಕಾಂಗ್ರೆಸ್ ಗೆದ್ದಿಲ್ಲ ಅಂದ್ರೆ ಗ್ಯಾರಂಟಿ ಯೋಜನೆ ಮಾಡಬೇಕಾಗ್ತದೆ. ಸರ್ ಕಾಂತರಾಜ್ ಆಯೋಗದ ವರದಿ ಲಾಸ್ಟ್ ಡೇ ಸರ್, ಯಾವ ಕಾರಣಕ್ಕೂ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ಆಯ್ತಾ, ಅವು ಮುಂದುವರಿತವೆ ಬಡವ್ರ ಕಾರ್ಯಕ್ರಮ. ನಾಳೆ ನಾಳೆ ರಿಯಾಕ್ಟ್ ಮಾಡೋದು ನಾನು ಬಜೆಟ್ ಮಂಡಿಸೋಕೆ ಮುಂಚಿದ್ದು ರಿಯಾಕ್ಟ್ ಮಾಡ್ಬೋದ ನಿರೀಕ್ಷೆ ನಾನು ರಾಜ್ಯಕ್ಕೆ. ಸೀ ನಾಳೆ ಬಜೆಟ್ ಪ್ರೆಸೆಂಟ್ ಮಾಡಲಿ, ಆಮೇಲೆ ನಾನೇ ನಿಮಗೆ ಕರೀತೀನಿ, ರಿಯಾಕ್ಟ್ ಮಾಡ್ತೀನಿ. ಇವತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ ಇನ್ಚಾರ್ಜ್ ಸೆಕ್ರೆಟರಿಗಳು, ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಸೆಕ್ರೆಟರಿಗಳನ್ನ ಇನ್ಚಾರ್ಜ್ ಮಾಡಿದ್ದೀವಿ. ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ರಿವ್ಯೂ ಮಾಡಿದೆ ಅಷ್ಟೆ. ಈಗ ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಯಿತು, 8 ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ, ಏನೇನು ಮಾಡಿದ್ದೀರಿ, ಯಾವ್ಯಾವ ಏನೇನು ಲೋಪ ದೋಷಗಳು ಕಂಡು ಹಿಡಿದಿದ್ದೀರಿ, ಏನೇನು ನೀವು ಅಡ್ವೈಸ್ ಏನು ಮಾಡಿದ್ದೀರಿ ಜಿಲ್ಲಾಡಳಿತದವರಿಗೆ ಇವೆಲ್ಲ. ಅವ್ರು ಏನು ಹೇಳ್ತಾರೆ, ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ದೀರಿ ಆರ್ಡಿನೆನ್ಸು, ನನಗೆ ಸೈನ್ ಮಾಡೋ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಸಭೆ, ಅದಕ್ಕೋಸ್ಕರ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ್ದೀವಿ. ನಾವು ಆರ್ಡಿನೆನ್ಸ್ ಮುಂಚಿತವಾಗಿ ಕಳಿಸಿದ್ದು, ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದ್ಬಿಟ್ಟಿದ್ರು, ಅದಕ್ಕೆ ಅವ್ರಿಗೆ ಕಳಿಸಿ. ಏನು ಬೇರೆ ಇನ್ನೇನು ಹೇಳಿಲ್ಲ ಅದರಲ್ಲಿ. ಮಾಡಲೇಬೇಕಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ ಬಾಲಕೃಷ್ಣ ಒಂದಿಷ್ಟು ವಿವಾದಗಳಾಗಿವೆ. ಲೋಕಸಭೆ ಆದ್ಮೇಲೆ ಕಾಂಗ್ರೆಸ್ ಗೆದ್ದಿಲ್ಲ ಅಂದ್ರೆ ಗ್ಯಾರಂಟಿ ಯೋಜನೆ ಮಾಡಬೇಕಾಗ್ತದೆ. ಸರ್ ಕಾಂತರಾಜ್ ಆಯೋಗದ ವರದಿ ಲಾಸ್ಟ್ ಡೇ ಸರ್, ಯಾವ ಕಾರಣಕ್ಕೂ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನಾದರೂ ಸ್ಕೀಮ್ ಇಂಪ್ಲಿಮೆಂಟ್ ಹೇಳಿ, ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ಆಯ್ತಾ, ಅವು ಮುಂದುವರಿತವೆ ಬಡವ್ರ ಕಾರ್ಯಕ್ರಮಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.